ದಕ್ಷ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಮೂಲತಃ ಆಂಧ್ರ ಪ್ರದೇಶದವರಾದರೂ ಹೆಚ್ಚು ಜನಮನ್ನಣೆ ಹಾಗೂ ಜನಪ್ರಿಯತೆ ಪಡೆಯುತ್ತಿರುವುದು ಕರ್ನಾಟಕದಲ್ಲಿ. ಹಾಗೂ ರೋಹಿಣಿ ಸಿಂಧೂರಿ ಅವರ ಇಡೀ ಕುಟುಂಬ ಕರ್ನಾಟಕದಲ್ಲಿ ನೆಲೆಸಿದೆ. ಇನ್ನು ರೋಹಿಣಿ ಸಿಂಧೂರಿ ಅವರ ತಂಗಿ ಅವರು ಕೂಡ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಹಾಗಾದ್ರೆ ರೋಹಿಣಿ ಸಿಂಧೂರಿ ಅವರ ತಂಗಿ ಯಾರು, ಅವರು ಏನ್ ಮಾಡ್ತಿದ್ದಾರೆ, ಹೇಗೆ ಫೇಮಸ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದಲ್ಲಿ ಸುಮಾರು 31 ಜನ ಐಎಎಸ್ ಅಧಿಕಾರಿಗಳು ಇದ್ದರೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋದು ಮಾತ್ರ ರೋಹಿಣಿ ಸಿಂಧೂರಿ ಅವರು. ಇವರ ಕಾರ್ಯವೈಖರಿಯನ್ನ ನೋಡಿದ ತುಂಬಾ ಜನ ಇವರನ್ನ ಯೂತ್ ಐಕಾನ್ ಅಂತ ಕರೀತಾರೆ. ಈ ರೀತಿ ರೋಹಿಣಿ ಸಿಂಧೂರಿ ಅವರು ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಸರ್ಕಾರಿ ಅಧಿಕಾರಿ ಅಂದ್ರೆ ಇವರ ರೀತಿ ಇರಬೇಕು ಅಂತ ಸಾಕಷ್ಟು ಜನ ಹಾಡಿ ಹೊಗಳುತ್ತಿದ್ದಾರೆ. ರೋಹಿಣಿ ಸಿಂಧೂರಿ ಅವರು ಮೂಲತಃ ಆಂಧ್ರ ಪ್ರದೇಶದವರು. ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಕನ್ನಡವನ್ನ ಕೂಡ ಕಲ್ತಿದ್ದಾರೆ. ಇನ್ನು ರೋಹಿಣಿ ಸಿಂಧೂರಿ ಅವರ ತಂದೆ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳು. ರೋಹಿಣಿ ಸಿಂಧೂರಿ ಅವರ ತಂಗಿಯ ಹೆಸರು ಪ್ರಿಯಾಂಕಾ ರೆಡ್ಡಿ. ಇವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ತಮ್ಮದೇ ಆದ ಡಿಎನ್ಎ ಸ್ಕಿನ್ ಕ್ಲಿನಿಕ್ ಅನ್ನ ಹೊಂದಿದ್ದಾರೆ. ಪ್ರಿಯಾಂಕಾ ರೆಡ್ಡಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ 68,000 ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ನೋಡುತ್ತಲ್ಲ ಫ್ರೆಂಡ್ಸ್, ರೋಹಿಣಿ ಸಿಂಧೂರಿ ಅವರ ಜೊತೆ ಅವರ ತಂಗಿಯೂ ಕೂಡ ಎಷ್ಟು ಫೇಮಸ್ ಆಗ್ತಿದ್ದಾರೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ನೀವು ಕೂಡ ರೋಹಿಣಿ ಸಿಂಧೂರಿ ಅವರ ಅಭಿಮಾನಿಯಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಇನ್ನು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.